ಇಷ್ಟಕ್ಕೂ ಚಂದ್ರ ಈ ಭೂಮಿಯ ಉಪಗ್ರಹ ಮತ್ತು ಬೇರೆ ದಾರಿ ಇಲ್ಲದೆ ಭೂಮಿಯ ಸುತ್ತ ತಿರುಗ್ತಾ ಇದೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಏತಕ್ಕಾಗಿ ಅಷ್ಟೊಂದು ಮುಖ್ಯವಾಗಿವೆ? ನಿಮ್ಮಲ್ಲಿ ಹಲವರಿಗೆ ಗೊತ್ತಿರುತ್ತೆ, ಆದರೆ ಅನುಭವಾತ್ಮಕವಾಗಿ ಗೊತ್ತಿಲ್ಲ ಅಂದ್ಕೊಳ್ತೀನಿ. ನಿಮಗೆ ಗೊತ್ತಿರಬಹುದು, ಯಾರೋ ಮಾನಸಿಕ ಕ್ಷೋಭೆಗೊಳಗಾಗಿದ್ದರೆ ಅವರು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಇಂದಿಗಿಂತಲೂ ಸ್ವಲ್ಪ ಜಾಸ್ತಿ ಕ್ಷೋಭೆಯಲ್ಲಿರ್ತಾರೆ. ಗೊತ್ತಿದೆಯಾ ಇದು ನಿಮಗಾಗತ್ತಾ? ಸರ್, ನೀವು ನನ್ನ ಜೊತೆ ಇರಿ, ಕ್ಯಾಮ್ರಾದ ಬಗ್ಗೆ ಯೋಚಿಸಬೇಡಿ. ಇದು ನಿಮಗೆ ಆಗಲ್ಲ, ಆದರೆ ಯಾರಿಗೂ ಆಗುತ್ತೆ. ಚಂದ್ರ ಹುಚ್ಚುತನವನ್ನು ಪ್ರಚೋದಿಸ್ತಾನೆ ಅಂತಲ್ಲ, ಇದೇನೆಂದರೆ ಚಂದ್ರ ನಿರ್ದಿಷ್ಟ ಸ್ಥಾನಗಳಿಗೆ ಬಂದಾಗ ನೀವೇನಾಗಿದ್ದೀರೋ ಅದು ವರ್ಧಿಸಲ್ಪಡತ್ತೆ. ಪ್ರೇಮಭರಿತರಾಗಿದ್ದರೆ ಇನ್ನಷ್ಟು ಪ್ರೇಮಭರಿತರಾಗ್ತೀರಿ, ಸಂತಸ ಭರಿತರಾಗಿದ್ದರೆ ಹೆಚ್ಚು ಸಂತಸ ಭರಿತರಾಗ್ತೀರಿ, ಆನಂದ ಭರಿತರಾಗಿದ್ದರೆ ಹೆಚ್ಚು ಆನಂದ ಭರಿತರಾಗ್ತೀರಿ, ಸ್ವಲ್ಪ ಹುಚ್ಚರಾಗಿದ್ದರೆ ಇನ್ನೂ ಹೆಚ್ಚು ಹುಚ್ಚರಾಗ್ತೀರಿ, ಧ್ಯಾನಸ್ಥರಾಗಿದ್ದರೆ ಇನ್ನೂ ಹೆಚ್ಚು ಧ್ಯಾನಸ್ಥರಾಗ್ತೀರಿ. ನೀವೇನಾಗಿದ್ದೀರೋ ಅದನ್ನು ವರ್ಧಿಸತ್ತೆ ಅಷ್ಟೇ. ಇವು ಮುಖ್ಯವಾಗಿರೋದು ಯಾಕಂದರೆ ಪ್ರಜ್ಞಾಪೂರ್ವಕವಾಗಿ ಸರಿಯಾದ ರೀತಿಯ ಗುಣವನ್ನು ನಿಮ್ಮಲ್ಲಿ ನಿರ್ಮಿಸಿಕೊಂಡು ಅದು ವರ್ಧನೆಯಾಗಲಿ ಅಂತ. ಹುಣ್ಣಿಮೆ ದಿನ ನೀವು ಬೆಳಗ್ಗೆ ಎದ್ದು ನಿರ್ದಿಷ್ಟ ರೀತಿಯಲ್ಲಿ ಇದ್ದು ನಿರ್ದಿಷ್ಟ ಗುಣವನ್ನು ನಿರ್ಮಿಸಿಕೊಂಡ್ರೆ ಸಂಜೆ ಅನ್ನೋಷ್ಟರಲ್ಲಿ ಆ ಗುಣ ವರ್ಧಿಸುತ್ತೆ. ನಿಮ್ಮೊಳಗೆ ಅರಿವಿಲ್ಲದೆ ಭುಗಿಲೇಳೋ ಸಂಗತಿಗಳಿಗೆ ಬಲಿಪಶು ಆಗುವ ಬದಲು ಯಾವ ಗುಣವನ್ನು ಹೊಂದಿದ್ದೀರೋ ಅದನ್ನು ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸೋದಕ್ಕೆ ಶುರು ಮಾಡ್ತೀರಿ. ಸೊ ದ ಮೂನ್ ಈಸ್ ನಾಟ್ ಡಸ್ ನಾಟ್ ಮೇಕ್ ಯು ಮ್ಯಾಡ್ ಆರ್ ಮೆಡಿಟೇಟಿವ್, ಇಟ್ ಜಸ್ಟ್ ಎನ್ಹ್ಯಾನ್ಸಸ್ ವಾಟ್ ಎವರ್ ಯು ಆರ್. ಚಂದ್ರ ನಿಮ್ಮನ್ನು ಹುಚ್ಚರನ್ನಾಗೋ ಧ್ಯಾನಸ್ಥರನ್ನಾಗೋ ಮಾಡಲ್ಲ, ನೀವೇನಾಗಿದ್ದೀರೋ ಅದನ್ನು ವರ್ಧಿಸುತ್ತೆ ಅಷ್ಟೇ. ಸಮುದ್ರಕ್ಕೂ ಹುಚ್ಚು ಹಿಡಿಯುತ್ತೆ ಗೊತ್ತಾ? ನೀವು ಸಮುದ್ರದಲ್ಲಿ ಈಜುತ್ತಿದ್ದರೆ ಅದು ಹುಚ್ಚುತನವಾಗುತ್ತೆ, ಆದರೆ ನೀವು ದೊಡ್ಡ ಹಡಗಿನ ಕ್ಯಾಪ್ಟನ್ ಆದರೆ ಅದೊಂದು ವರವಾಗುತ್ತೆ. ಆದರೆ ಏನೋ ಒಂದು ಆಗ್ತಿದೆ, ಸ್ವತಃ ಸಮುದ್ರನೂ ಮೇಲೇರೋದಕ್ಕೆ ನೋಡ್ತಿದೆ. ಸಮುದ್ರನೇ ಮೇಲೇರೋಕೆ ನೋಡ್ತಿರೋವಾಗ ಅದನ್ನು ಬಳಸ್ಕೊಳ್ಳೋಕೆ ಸಿದ್ಧರಿದ್ದರೆ ಬಹುಶಃ ಆ ಸ್ಥಿತಿ ನಿಮಗೆ ಕೂಡ ಮೇಲೇರೋಕೆ ಅನುಕೂಲಕರವಾಗಬಹುದು. ಮನುಷ್ಯನ ಮೇಲೆ ಚಂದ್ರನ ಪ್ರಭಾವ ಅದಕ್ಕಿಂತಲೂ ಜಾಸ್ತಿ ಇರುತ್ತೆ. ನೀವದರ ಪ್ರಯೋಜನ ಪಡೆಯೋಕೆ ಚಂದ್ರ ಎಲ್ಲಿದ್ದಾನೆ ಅನ್ನೋ ಅರಿವಿನಲ್ಲಿರುವುದು ನೆರವಾಗಬಹುದು, ಯಾಕಂದರೆ ಅದು ಜೀವ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರೀತಿಯ ಗುಣಗಳನ್ನು ಶಕ್ತಿಗಳನ್ನು ಉಂಟು ಮಾಡುತ್ತೆ. ಆ ಅರಿವಿನಲ್ಲಿದ್ದರೆ ಅದನ್ನು ಬಳಸ್ಕೊಳ್ಬಹುದು. ಇಂಗ್ಲೀಷ್ ಭಾಷೆಯಲ್ಲಿ ಚಂದ್ರ ಅಂದರೆ ಲೂನಾರ್, ಒಂದು ಹೆಜ್ಜೆ ಮುಂದಿಟ್ಟು ಲುನಾಟಿಕ್ ಅಂದರೆ ಹುಚ್ಚ ಅಂತ. ಸಾಮಾನ್ಯವಾಗಿ ಚಂದ್ರನ ಪ್ರಭಾವವನ್ನು ತರ್ಕರಹಿತ ಅಂತ ಪರಿಗಣಿಸ್ತಾರೆ. ತರ್ಕರಹಿತವಾಗಿ ಇರುವುದನ್ನೆಲ್ಲ ಪಾಶ್ಚಾತ್ಯದಲ್ಲಿ ಹುಚ್ಚು ಅಂದರು ಅಥವಾ ಬುದ್ಧಿಭ್ರಮಣೆ ಅಂದರು. ಆದರೆ ಇಲ್ಲಿ ನಾವು ಯಾವಾಗಲೂ ತರ್ಕದ ಮಿತಿಗಳನ್ನು ನೋಡಿದ್ವಿ. ಜೀವನದ ಲೌಕಿಕ ಸಂಗತಿಗಳನ್ನು ನಿರ್ವಹಿಸೋಕೆ ತರ್ಕ ಬಹಳ ಉಪಯುಕ್ತ. ಉದ್ಯಮನ ನಡೆಸಬೇಕಂದ್ರೆ, ಮನೆ ಕಟ್ಟಬೇಕಂದ್ರೆ, ಜಗತ್ತಿನಲ್ಲಿ ಹಲವು ವಿಷಯಗಳನ್ನು ನಿರ್ವಹಿಸೋಕೆ ನೀವು ತಾರ್ಕಿಕವಾಗಿರಬೇಕು. ಅದನ್ನು ನಡೆಸೋದಕ್ಕೆ ಬೇರೆ ದಾರಿ ಇಲ್ಲ. ನಮ್ಮ ಸಮಸ್ಯೆ ಏನಂದರೆ
ಹೊರಗಿನದನ್ನು ನಿರ್ವಹಿಸೋಕೆ ದೇವರನ್ನು ಕರಿತೀವಿ, ಒಳಗಿನದನ್ನು ನಿರ್ವಹಿಸುವಾಗ ತಾರ್ಕಿಕವಾಗಿ ಸಾಗ್ತೀವಿ. ನಮಗೆ ಎರಡೂ ಕೆಲಸ ಮಾಡಲ್ಲ. ಜೀವನದಲ್ಲಿ ಆಂತರಿಕ ಆಯಾಮಗಳ ವಿಷಯ ಬಂದಾಗ ನೀವು ನಿಮ್ಮ ತರ್ಕದ ಮಿತಿಗಳನ್ನು ಮೀರೋಕೆ ಸಿದ್ಧರಿಲ್ಲದಿದ್ದರೆ ಯಾವತ್ತೂ ಏನೂ ಆಗಲ್ಲ. ನಿಮಗೆ ಕಣ್ಣುಮುಚ್ಚಿ ಏನೋ ಸರಳವಾದ್ದನ್ನು ಮಾಡೋಕೆ ಹೇಳಿದಾಗ ಸರಿ ಇದನ್ನು ಮಾಡಿದರೆ ಏನು ಸಿಗತ್ತೆ ಏನಾಗುತ್ತೆ ಅಂತ ನೀವು ಲೆಕ್ಕ ಹಾಕಿದರೆ ನಿಮಗೆ ಯಾವತ್ತೂ ಏನೂ ಆಗಲ್ಲ. ಜೀವನದಲ್ಲಿ ಸುಂದರವಾದದ್ದೇನೋ ನಿಮ್ಮನ್ನು ಸ್ಪರ್ಶಿಸಬೇಕು ಅಂದರೆ, ಧ್ಯಾನ ಸ್ಪರ್ಶಿಸಬೇಕಂದರೆ, ಪ್ರೀತಿ ಸ್ಪರ್ಶಿಸಬೇಕಂದರೆ, ಆನಂದ ಸ್ಪರ್ಶಿಸಬೇಕಂದರೆ ನೀವು ತರ್ಕರಹಿತರಾಗಿರಬೇಕು. ಎಲ್ಲನೂ ತರ್ಕಬದ್ಧವಾಗೇ ಇದೆ, ಆದರೆ ನೀವು ಜೋಲುಮುಖ ಹಾಕ್ಕೊಂಡಿದ್ದೀರಿ. ಯಾಕಂದರೆ ಎಲ್ಲನೂ ಸರಿಯೇ ಇದೆ, ನೀವು ಸರಿಯೇ, ಆದರೆ ಜೀವನ ಹಾಗೆ ನಡೆಯಲ್ಲ. ನೀವು ಬೆಳಗ್ಗೆ ಎದ್ದರೆ, ನಾಳೆ ಬೆಳಗ್ಗೆ ನೀವು ಎದ್ದರೆ ಹಾಸಿಗೆ ಮೇಲೆ ಮಲ್ಕೊಂಡು ನೂರಕ್ಕೆ ನೂರರಷ್ಟು ತಾರ್ಕಿಕವಾಗಿ ಯೋಚಿಸಿ. ನಿಮ್ಮ ಜೀವನದ ಸುಂದರ ಕ್ಷಣಗಳ ಬಗ್ಗೆ ಯೋಚಿಸಬೇಡಿ. ಮುಖ್ಯವಾದ ಯಾವುದೇ ಅನುಭವದ ಬಗ್ಗೆ ಯೋಚಿಸಬೇಡಿ. ಆಕಾಶದಲ್ಲಿ ಹಾರೋ ಹಕ್ಕಿಗಳ ಬಗ್ಗೆ, ಸೂರ್ಯೋದಯದ ಬಗ್ಗೆ, ಹಿತ್ತಲಲ್ಲಿರೋ ಹೂವುಗಳ ಬಗ್ಗೆ, ನಿಮ್ಮ ಮಗುವಿನ ಮುಖ, ಜೀವನದ ಪ್ರೀತಿಯ ಕ್ಷಣ, ಇವು ಯಾವುದರ ಬಗ್ಗೆನೇ ಯೋಚಿಸಬೇಡಿ. ಬರೀ ತಾರ್ಕಿಕವಾಗಿ ಯೋಚಿಸಿ. ಈಗ ನೀವು ಹಾಸಿಗೆಯಿಂದ ಏಳಬೇಕು. ಅದು ಸಣ್ಣ ವಿಷಯ ಅಲ್ಲ. ಅದು ಸಣ್ಣ ವಿಷಯನ? ಸಣ್ಣ ವಿಷಯ ಅಲ್ಲ. ಆಮೇಲೆ ನೀವು ಟಾಯ್ಲೆಟಿಗೆ ಹೋಗಬೇಕು, ಆಮೇಲೆ ತಿಂಡಿ ತಿನ್ನಬೇಕು. ಕೆಲಸ ತಿನ್ನು, ಕೆಲಸ ತಿನ್ನು, ನಿದ್ದೆ ಮಾಡು. ನಾಳೆ ಬೆಳಗ್ಗೆ ಮತ್ತೆ ಅದೇ ಸಂಗತಿ. ಅನುಭವಾತ್ಮಕ ವಿಷಯಗಳನ್ನು ಬಿಟ್ಟುಬಿಡಿ. ಜೀವನನ ಪೂರ್ತಿ ತಾರ್ಕಿಕವಾಗಿ ಯೋಚಿಸಿ ನೋಡಿ. ನೀವು ಅದೇ ಸಂಗತಿಗಳನ್ನು ಮುಂದಿನ 30, 40, 50 ವರ್ಷಗಳವರೆಗೆ ಮಾಡಬೇಕು. ಅಲ್ಲದೆ ಯೋಗ ಮಾಡಿದರೆ ಇನ್ನೂ ದೀರ್ಘವಾಗುತ್ತೆ, ಇನ್ನೂ ಹೆಚ್ಚು ಮುಂದಕ್ಕೆ ಹೋಗುತ್ತೆ. ಅದೇ ಅಸಂಬದ್ಧಗಳು ದಿನ 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 ತಾರ್ಕಿಕವಾಗಿ ಯೋಚಿಸಿ. ಅದು ಯೋಗ್ಯನಾ? ಯೋಗ್ಯನಾ? ಅದು ಯೋಗ್ಯವಾದ ಇಲ್ಲ. ತರ್ಕದ ಪರಮಾವಧಿಯ ಕ್ಷಣಗಳು ಆತ್ಮಹತ್ಯೆಯ ಕ್ಷಣಗಳು. ನೀವೆಲ್ಲರೂ ಹೀಗೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀರಿ. ಆದರೆ ಇತ್ತೀಚೆಗೆ ನೀವು ಯಾವುದನ್ನು ಒಂದೇ ಏಟಿಗೆ ಮಾಡಲ್ಲ, ಕಂತುಗಳಲ್ಲಿ ಮಾಡ್ತೀರಿ. ಆತ್ಮಹತ್ಯೆಯೂ ಕಂತುಗಳಲ್ಲಿ ಮಾಡ್ತಿದ್ದೀರಿ. ನೀವು ಒಮ್ಮೆ ಹಿಂದೆ ತಿರುಗಿ ನೋಡಿ. ಅದಾಗಲ್ಲ ಅಂದರೆ ಮನೆಗೆ ಹೋದ ಮೇಲೆ ನಿಮ್ಮ ಹಳೆ ಫೋಟೋಗಳನ್ನು ತೆಗೆದು ನೋಡಿ. 5 ಅಥವಾ 6 ವರ್ಷದವರಾಗಿದ್ದಾಗ ನಿಮ್ಮ ಮುಖ ಹೇಗಿತ್ತು, ಹೀಗೆ ಈಗ? ದಿನ ಹೋದಂತೆಲ್ಲ ಜೋಲುಮುಖ ಆಗ್ತಿದೆ. ಈಗ ನೀವು ನಿಮ್ಮ ತರ್ಕದ ಆಚೆ ಬರಬೇಕಂದ್ರೆ ನೀವು ನಿರ್ದಿಷ್ಟ ರೀತಿಯಲ್ಲಿ ಮಾಡಿದ ಹೊರತು ಅದು ಅವಿವೇಕದ ಹಾಗೆ ಅನಿಸುತ್ತೆ. ಯಾಕಂದರೆ ಸದ್ಯ ನಿಮ್ಮ ಕಲ್ಪನೆಯಲ್ಲಿ ವಿವೇಕ ಅಂದರೆ ತರ್ಕ ಅಂತ ಅಲ್ವಾ? ಆದರೆ ಗಮನಿಸಿ, ಅತ್ಯಂತ ಸುಂದರ ವಿಷಯಗಳು ಆಗಿದ್ದು ನೀವು ನಿಮ್ಮ ತರ್ಕವನ್ನು ಸ್ವಲ್ಪ ಬದಿಯಲ್ಲಿಟ್ಟಾಗ ಮಾತ್ರ ಅಲ್ವಾ? ನಿಮ್ಮ ಪ್ರೇಮ ಸಂಬಂಧನ ತಾರ್ಕಿಕವಾಗಿ ನೋಡಿ. ಅದು ನೀವು ಮಾಡಬಹುದಾದ ಅತ್ಯಂತ ಮೂರ್ಖ ವಿಷಯ ನಿಜಕ್ಕೂ, ಹೌದಾ ಅಲ್ವಾ? ಅದು ಜೀವನದ ಅತ್ಯಂತ ಸುಂದರ ವಿಷಯವಾಗಿರಬಹುದು, ಆದರೆ ಅದನ್ನು ತಾರ್ಕಿಕವಾಗಿ ವಿಭಜಿಸಿ ನೋಡಿ. ಅದು ನೀವು ಮಾಡಬಹುದಾದ ಅತ್ಯಂತ ಮೂರ್ಖ ವಿಷಯ. ಆದರೆ ಅದು ಅತ್ಯಂತ ಸುಂದರ ಅನುಭವ ಆಗಿರಬಹುದು. ಹಾಗಾಗಿ ಜೀವನದ ತಾರ್ಕಿಕ ಆಯಾಮ ಮತ್ತು ನೀವೇನಾಗಿದ್ದೀರೋ ಅದರ ಅನುಭವಾತ್ಮಕ ಸಾಧ್ಯತೆ ಸಂಪೂರ್ಣವಾಗಿ ವಿರುದ್ಧವಾದದ್ದು. ಯೋಗದಲ್ಲಿ ನಿಮ್ಮನ್ನು ಈ ಎರಡು ಅಂಶಗಳಿಂದ ನೋಡಲಾಗುತ್ತೆ, ಸೂರ್ಯ ಮತ್ತು ಚಂದ್ರ. ನೀವು ಸಂಕೇತಗಳನ್ನು ನೋಡಿದ್ದೀರಾ? ಹ ಠ ಯೋಗ. ಹ ಠ ಅಂದರೆ ಹ ಅಂದರೆ ಸೂರ್ಯ, ಠ ಅಂದರೆ ಚಂದ್ರ. ಇವು ಎರಡು ಆಯಾಮಗಳು. ಇದಕ್ಕೆ ಹಲವಾರು ಸಂಕೇತಗಳಿವೆ. ಶಿವನನ್ನು ಅರ್ಧ ಸ್ತ್ರೀ ಅರ್ಧ ಪುರುಷ ರೂಪದಲ್ಲಿ ವರ್ಣಿಸೋದನ್ನು ನೋಡಿರ್ತೀರಿ. ಇವೆಲ್ಲವೂ ಸೂಚಿಸೋದು ನಿಮ್ಮಲ್ಲಿ ಒಂದು ತಾರ್ಕಿಕ ಆಯಾಮವಿದೆ ಮತ್ತು ಅದನ್ನು ಮೀರಿದ ಆಯಾಮ ಒಂದಿದೆ ಅಂತ. ನೀವು ಎರಡನ್ನೂ ಪರಿಶೋಧಿಸದಿದ್ದರೆ ನೀವು ಒಬ್ಬ ಅಪೂರ್ಣ ಮನುಷ್ಯ.
ಅಥವಾ ಬರೀ ಅರ್ಧ ಜೀವಂತ. ಹಾಗಾಗಿ ನಾವು ಆಧ್ಯಾತ್ಮಿಕ ಪ್ರಕ್ರಿಯೆ, ಯೋಗ ಅಥವಾ ಇನ್ನೇನೋ ಹೇಳಿದಾಗ ನಾವು ಪರಿಪಕ್ವ ಜೀವನ ಪ್ರಕ್ರಿಯೆಯಾಗೋದು ಹೇಗೆ ಅಂತ ನೋಡ್ತಿದ್ದೀವಿ. ಅರ್ಧ ಜೀವನ ಪ್ರಕ್ರಿಯೆ ಅಲ್ಲ, ಬರೀ ದೇಹ ಜೀವಂತವಾಗಿದೆ ಅದು ಸಾಕಾಗಲ್ಲ, ನಿಮ್ಮೊಳಗೆ ಎಲ್ಲಾನು ಕಿಚ್ಚೆದ್ದಿರಬೇಕು. ಆಗ ಮಾತ್ರ ನೀವು ಏನೋ ಆಗ್ತಿದೆಯೋ ಅಥವಾ ಇಲ್ವೋ, ಇಲ್ಲಿರೋದು ಯೋಗ್ಯ ಅನ್ನೋದನ್ನು ನೋಡ್ತೀರಿ. ನೀವಿಲ್ಲಿ ಕೂತ್ರೆ ಇಲ್ಲಿರೋದು ಯೋಗ್ಯ, ಕಣ್ಣು ತೆರೆದ್ರೂ ಇಲ್ಲಿರೋದು ಯೋಗ್ಯ, ಕಣ್ಣು ಮುಚ್ಚಿದ್ರೂ ಇಲ್ಲಿರೋದು ಯೋಗ್ಯ, ಇಲ್ಲದಿದ್ದರೆ ಏನೇ ಆಗ್ತಿದ್ರೂ ಇಲ್ಲಿರೋದು ಯೋಗ್ಯವಾಗಲ್ಲ. ಯಾಕಂದರೆ ನಿಮ್ಮ ಯಾವುದೋ ಒಂದು ಭಾಗವಷ್ಟೇ ಜೀವಂತ, ಇನ್ನೊಂದು ಭಾಗ ಇನ್ನೂ ಜೀವಂತವಾಗಬೇಕು. ಹಾಗಾಗಿ ಚಂದ್ರ ಹುಣ್ಣಿಮೆಯ ದಿನ, ಅದು ಮೋಡಗಳಲ್ಲಿ ಮರೆಯಾಗಿದ್ದರೂ ಯೋಚಿಸಬೇಡಿ, ಅದನ್ನು ನೋಡೋಕ್ಕಾಗುತ್ತೋ ಇಲ್ವೋ ಚಂದ್ರನ ಪ್ರಭಾವ ಇದ್ದೇ ಇರುತ್ತೆ. ಯಾಕಂದರೆ ಅಮಾವಾಸ್ಯೆಯ ದಿನದಂದು ಚಂದ್ರನ ಪ್ರಭಾವ ಹುಣ್ಣಿಮೆಯ ದಿನಕ್ಕಿಂತಲೂ ಹೆಚ್ಚಿರುತ್ತೆ. ಹಾಗಾಗಿ ನೀವು ಏನನ್ನೋ ಗ್ರಹಿಸ್ತೀರೋ ಅಥವಾ ಇಲ್ವೋ ಅನ್ನೋದು ವಿಷಯ ಅಲ್ಲ, ಪ್ರಭಾವ ಹೇಗಿದ್ರೂ ಇರುತ್ತೆ. ನಿಮ್ಮಲ್ಲಿ ತಾರ್ಕಿಕ ಅಂಶ ಇದೆ, ಅದು ಲೌಕಿಕವನ್ನು ನಿರ್ವಹಿಸೋಕೆ ನೆರವಾಗುತ್ತೆ. ತರ್ಕವನ್ನು ಮೀರಿದ ಆಯಾಮ ಇದೆ, ಅದಿಲ್ಲದೆ ಆಂತರಿಕ ಆಯಾಮಗಳ ಸಂಪರ್ಕ ಸಾಧಿಸೋಕೆ ಆಗಲ್ಲ. ಚಂದ್ರ ಆ ಆಯಾಮವನ್ನು ಪ್ರತಿನಿಧಿಸೋ ಸಂಕೇತವಾಗಿದೆ.